ಗ್ರಾಮದ ಮಹಾಲಕ್ಷ್ಮಿ ಗುಡಿಯಲ್ಲಿ ಕಪರಟ್ಟಿ ಕಾಳ್ಳಿಗುದ್ದಿ ಶ್ರೀಮಠದಿಂದ ನವರಾತ್ರಿ ನಿಮಿತ್ತ ದೇವಿ ಪಾರಾಯಣ ಕಾರ್ಯಕ್ರಮದಲ್ಲಿ ಗೋಕಾಕದ ಅಥರ್ವ ಆಸ್ಪತ್ರೆಯ ಡಾಕ್ಟರ್ ಮಲ್ಲಿಕಾರ್ಜುನ ಬೀರನಗಡ್ಡಿ ಹಾಗೂ ಶ್ರೀಮತಿ ಡಾಕ್ಟರ್ ಕೀರ್ತಿ ಬೀರನಗಡ್ಡಿ ಅವರು ಉಚಿತ ವೈದ್ಯಕೀಯ ಚಿಕಿತ್ಸೆಯನ್ನು ನಡೆಸಿಕೊಟ್ಟರು. ಇವರಿಗೆ ಶ್ರೀಮಠದಿಂದ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಬಸವರಾಜ ಸ್ವಾಮಿಗಳು, ಗ್ರಾಮ ಪಂಚಾಯತ್ ಅಧ್ಯಕ್ಷ ಲಕ್ಷ್ಮಣ ಚನ್ನಾಳ, ಪಿಕೆಪಿಎಸ್ ನಿರ್ದೇಶಕರಾದ ವೆಂಕಟೇಶ್ ಮಹಾರೆಡ್ಡಿ, ಭೀಮಶಪ್ಪ ಅಳಗೋಡಿ, ಬಾಲಪ್ಪ ದಳವಾಯಿ, ಗ್ರಾಮ ಪಂಚಾಯತ್ ಸದಸ್ಯ ಶ್ರೀಮತಿ ಸುಮಿತ್ರ ಮಾವಿನಗಿಡದ ಹಾಗೂ ಬಸವರಾಜ ಅಂಗಡಿ, ಹನುಮಂತ ಹುರಕಡ್ಲಿ, ಅಶೋಕ ಚನ್ನಾಳ, ಎಸ್ಡಿಎಂಸಿ ಅಧ್ಯಕ್ಷ ಅಪ್ಪಣ್ಣ ಸಂಕ್ರಿ, ಬಸವರಾಜ ದಡ್ಡಿ, ಭೀಮಶಪ್ಪ ಅಳಗೋಡಿ ಇನ್ನು ಅನೇಕರು ಉಪಸ್ಥಿತರಿದ್ದರು. ಹಿರಿಯರು ಹಾಗೂ ಇಲ್ಲಿ ಬರ್ತಿರತಕ್ಕಂಥ ಎಲ್ಲ ಭಕ್ತವರ್ಗದವರು, ಇವತ್ತಿನ ದಿವಸ ಗೋಕಾಕ್ ತಾಲೂಕಿನ ಕಳಿಗುದ್ದಿ ಗ್ರಾಮದ ಮಹಾಲಕ್ಷ್ಮಿ ಗುಡಿಯಲ್ಲಿ ಕಪರಟ್ಟಿ ಕಳಿಗುದ್ದಿ ಶ್ರೀಮಠದಿಂದ ನವರಾತ್ರಿ ನಿಮಿತ್ತ ದೇವಿ ಪಾರಾಯಣ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಥರ್ವ ಆಸ್ಪತ್ರೆಯಿಂದ ನಾವು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಡೆಸಿದ್ದು, ಆರೋಗ್ಯ ಶಿಬಿರದಲ್ಲಿ ನಾವು ಉಚಿತವಾಗಿ ಬಿಪಿ, ಶುಗರ್ ಮತ್ತು ಉಚಿತ ಸ್ವಲ್ಪ ಮಟ್ಟಿಗೆ ಔಷಧಿಗಳನ್ನು ಕೊಟ್ಟು ಎಲ್ಲ ಭಕ್ತವೃಂದದವರಿಗೆ ಒಂದು ಸ್ಕ್ರೀನಿಂಗ್ ಅಂತೀವಿ ನಾವು, ಸ್ಕ್ರೀನಿಂಗ್ ಟೆಸ್ಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಅವರಿಗೆ ಒಂದು ಮಾರ್ಗಸೂಚನೆಯನ್ನು ನೀಡಿದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋ ರೀತಿಯಲ್ಲಿ ರೋಗವನ್ನು ತಡೆಗಟ್ಟುವುದು ಸೂಕ್ತ, ರೋಗ ಚಿಕಿತ್ಸೆಗಿಂತ ರೋಗವನ್ನು ತಡೆಗಟ್ಟುವುದು ಸೂಕ್ತ. ಅಂದರೆ ಹೇಗೆ ರೋಗವನ್ನು ತಡೆಗಟ್ಟುವುದೆಂದರೆ, ಈಗ ನಾವು ನೀವು ಸಾಮಾನ್ಯವಾಗಿ ರೋಗ ಬರೋಕ್ಕಿಂತ ಮುಂದೆ ಈಗ ಅಂದರೆ ನೀವು ರೋಗ ಬಂದ ನಂತರ ಚಿಕಿತ್ಸೆ ತಗೋಕ್ಕೆ ಭಾಳ ಸಮಸ್ಯೆ ಆಗ್ತದೆ. ಅದಕ್ಕೆ ರೋಗ ಬರೋಕ್ಕಿಂತ ಮುಂಚೆನ ಅದರ ಬಗ್ಗೆ ಒಂದು ಸ್ವಲ್ಪ ಕಾಳಜಿ ವಹಿಸಿದ್ರೆ ಎಲ್ಲರೂ ಆರಾಮಾಗಿರಬಹುದು. ಯಾಕಂದರೆ ಈಗಿನ ಒಂದು ಸಂದರ್ಭದಲ್ಲಿ ಆರೋಗ್ಯವೇ ಭಾಗ್ಯ ಅಂತೀವಿ. ಅಂದರೆ ಹೆಂಗಂದ್ರೆ ಆರೋಗ್ಯ ಒಂದು ಸೂಚಿದ್ರೆ ನೀವು ಸರಿಸವಾಗಿ ಆ ಒಂದು ಜೀವನ ಸಾಗಿಸ್ಬೋದು. ಯಾಕಂದರೆ ಆರೋಗ್ಯ ಎಲ್ಲರಿಗೂ ಗೊತ್ತೈತಿ, ಭಾಳ ಒಂದು ಖರ್ಚು ಆಗ್ತದೆ ನಿಮಗೆ ಆರೋಗ್ಯ ಏನಾರ ಕೆಟ್ಟರೆ ಒಂದು ಚಿಕಿತ್ಸೆ ಪಡೆಯೋಕೆ ಭಾಳ ಖರ್ಚಾಗ್ತದೆ. ಅದರಿಂದ ನೀವು ಒಂದು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿಕೊಂಡು ನಿಮ್ಮ ಆರೋಗ್ಯ ತೊಂದರೆ ಆಗದಂಗೆ ನೋಡ್ಕೊಂಡ್ರೆ ಒಳ್ಳೆಯದನ್ನು ಹೇಳಕ್ಕೆ ಬಯಸ್ತೀನಿ. ಇದೇ ಸಂದರ್ಭದಲ್ಲಿ ಶ್ರೀಮಠದಿಂದ ಒಂದು ಮಹಾನವನೀಯ ಒಂದು ಪಾರಾಯಣ ನಡೀತು, ಭಾಳ ಖುಷಿ ಅನಿಸ್ತದೆ. ಯಾಕಂದರೆ ಇವತ್ತಿನ ಸಮಾಜಕ್ಕೆ ಗೊತ್ತಾಗಬೇಕಾಗಿದೆ, ಇದ್ರ ಬಗ್ಗೆ ಒಂದು ಆಚರಣೆ ಮಾಡ್ತೀವಿ, ಏನು ಮಾಡಕತ್ತೀವಿ ಅನ್ನೋದು ಗೊತ್ತಾಗಬೇಕಾಗ್ತದೆ. ಮಾನವೀಯ ಅಂದರೆ ಏನಪ್ಪ, ಎಲ್ಲ ಮಾನವೀಯ ಅಂದರೆ ಎಷ್ಟೋ ಜನ ಮಾನವೀಯ ಅನ್ನೋದು ಅರ್ಥನ ಕೊಡ್ತೀವಿ ನಮ್ಮ ಜನರಿಗೆ. ಯಾಕಂದರೆ ನಾವು ರೋಗ ನಿವಾರಣೆ ಆಗಕ್ಕಿಲ್ಲ. ಮಾನವೀಯ ಅಂದರೆ ಏನು, 9 ದಿನದ ಒಂದು ನವಮಿ ದುರ್ಗಾದೇವಿ ಹೆಂಗೊಂದು ಮಹಿಷಾಸುರನ ಒಂದು ಹತ್ಯೆ ಮಾಡೋಕ್ಕೆ ಎಷ್ಟು ದಿನ ಹೋರಾಡಿದ ಅನ್ನೋದು ಒಂದು ಮಾನವಿ. ದಸರಾ ಅಂದ್ರೂ ಗೊತ್ತಿಲ್ಲ, ದಸ್ ಅಂದರೆ 10, ಹರ ಅಂದರೆ ಜಯ. ದಸರಾ ಅಂದರೆ 15 ದಿನದ ಏನು ಮಹಿಷಾಸುರನ ಕೊಂದು ಕಿಸಿಂದ ಮಹಿಷಾಸುರನ ಮರ್ದಿನಿ ಏನಾಗ್ತದೆ ಅದಕ್ಕೆ ದಸರಾ ಅಂತೀವಿ. ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಶ್ರೀಮಠದ ಶ್ರೀ ಬಸವರಾಜ ಸ್ವಾಮೀಜಿಯವರು ಭಾಳ ಒಳ್ಳೆಯ ಕಾರ್ಯಕ್ರಮ ಅನಿಸುತ್ತದೆ. ಅದೇ ರೀತಿಯಾಗಿ ಇವತ್ತಿನ ಒಂದು ಉಚಿತ ಆರೋಗ್ಯ ತಪಾಸಣೆ ಶಿಬಿರ ನಮ್ಮ ಆಸ್ಪತ್ರೆಯಿಂದ ಎಲ್ಲರೂ ಇದನ್ನು ಪಡ್ಕೊಬಂತ ಹೇಳುತ್ತಾ, ಅದೇ ರೀತಿಯಾಗಿ ನಮ್ಮ ಆಸ್ಪತ್ರೆಯಲ್ಲಿ ಗೋಕಾಕದಲ್ಲಿ ಇರೋದು ಅಥರ್ವ ಆಸ್ಪತ್ರೆ ಅಂತೇಳಿ ನಮ್ಮ ಆಸ್ಪತ್ರೆಯಲ್ಲಿ ಆಯುಷ್ಮಾನ್ ಆರೋಗ್ಯ ಕರ್ನಾಟಕ ಸ್ಕೀಮ್ ಇದೆ. ಇದರಲ್ಲಿ ಏನಂದರೆ ಎಲ್ಲ BPL ಕಾರ್ಡ್ ಇದ್ದವರಿಗೆ ಕೆಲವೊಂದು ಆಪರೇಷನ್ಗಳು ಫ್ರೀಯಾಗಿ ಆಗ್ತಾವೆ. ಅದನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟು ಹೇಳಿ ಎಲ್ಲರೂ ತಮ್ಮ ಆರೋಗ್ಯವನ್ನು ಸುಖಕರ ಆಗಿ ಇಟ್ಟುಕೊಳ್ಳಿ ಅಂತ ಹೇಳಿ ಎರಡು ಮಾತುಗಳನ್ನು ಮುಗಿಸುತ್ತೀನಿ.